ಕೀರ್ತನೆ 39. ವೈರಾಗಿಯ ರೋದನೆ. ನಾ ಇಂತೆಂದುಕೊಂಡೆ, ಜಾಗರೂಕನಾಗಿರುವೆ, ಜಿಹ್ವೆ ಪಾಪಕ್ಕೆಳೆಯದಂತೆ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆ ದುರ್ಜನರ ಮುಂದೆ. ಮೌನವಿದ್ದೆ, ಸನ್ನುಡಿಯದೆಯೂ ಸುಮ್ಮನಿದ್ದೆ. ಉಲ್ಬಣಿಸುತ್ತಿತ್ತು ವೇದನೆಯು ಎಡೆಬಿಡದೆ. ಎದೆಯ ತಾಪ ಹೆಚ್ಚಿತು, ಚಿಂತೆ ಕಾವೇರಿತು. ಆಗ ತಾನೇ ಬಾಯಿ ತೆರೆದೆ ನಾನಿಂತೆಂದು. ನನ್ನ ಜೀವಾಯುಸ್ಸು ಎನಿತು, ನನ್ನ ಬಾಳಿನ ಮುಗಿವೆಂದು. ತಿಳಿಯಪಡಿಸು ನನಗೆ ಪ್ರಭು, ನಾನು ಬಲು ಅಸ್ಥಿರನೆಂದು. ನನ್ನಾಯುಸ್ಸು ಗೇಣುದ್ದ, ನಿನ್ನೆಣಿಕೆಗದು ಶೂನ್ಯ. ಮಾನವ ಜೀವನ ಕೇವಲ ಉಸಿರಿಗೆ ಸರಿಸಮಾನ. ನರಮಾನವನು ಮೆರೆದಾಡುವನು ಮಾಯೆಯಂತೆ, ಅವನ ಸಡಗರವೆಲ್ಲವೂ ನಿರರ್ಥಕದಂತೆ. ಕೂಡಿಪ್ಪನಾತ ಸಿರಿ ಅದು ಯಾರದಾಗುವುದೆಂದು ಅರಿಯದೆ. ಇಂತಿರಲು ಪ್ರಭು, ನಾನೇತಕ್ಕೆ ಕಾದಿರಬೇಕು? ನೀನೇ ಅಲ್ಲವೇ ನನಗೆ ನಂಬಿಕೆ, ಇದು ಸಾಕು. ಮುಕ್ತಗೊಳಿಸೆನ್ನ ಪ್ರಭು ಎಲ್ಲ ಅಪರಾಧಗಳಿಂದ, ಕಾದಿರಿಸೆನ್ನನು ಮೂರ್ಖರ ತಿರಸ್ಕಾರದಿಂದ. ಮೌನದಿಂದಿರುವೆ, ಬಾಯ್ದೆರೆಯದಿರುವೆ. ನನಗೊದಗಿರುವುದು ನಿನ್ನಿಂದಲ್ಲವೇ? ಸಾಕು ಮಾಡು ನಿನ್ನ ಕೈ ಹೊಡೆತವನು, ಅದರಿಂದ ನಾ ಸಾಯುತ್ತಿರುವೆನು. ಪಾಪದ ಪ್ರಯುಕ್ತ ಮಾನವನು ಶಿಕ್ಷಿಸುವಾಗ ನುಸಿ ಹತ್ತಿದಂತೆ ನಾಶಪಡಿಸುವೆ ಅವನಾಸ್ತೆಯ ನಾಗ. ಮಾನವ ಜೀವನ ಕೇವಲ ಉಸಿರಿಗೆ ಸರಿಸಮಾನ. ನನ್ನ ಮೊರೆಯ ಕೇಳು, ಪ್ರಾರ್ಥನೆಯನಾಲಿಸು, ಸುಮ್ಮನಿರದೆ ನನ್ನ ಕಂಬನಿಯ ನೀಕ್ಷಿಸು. ಹೇ ಪ್ರಭು, ನಾನಿನ್ನ ಆಗಂತುಕನಯ್ಯ, ಪೂರ್ವಜರಂತೆ ನಾ ಪರದೇಸಿಯಯ್ಯ. ನಾ ಕಾಲವಾಗಿ ಕಣ್ಮರೆಯಾಗುವೆ ಇಲ್ಲಿಂದ, ಆ ಮುನ್ನ ಹೊರಳಿಸು ಕೋಪದೃಷ್ಟಿಯನು ನನ್ನಿಂದ. ನಾ ಬಾಳುವಂತೆ ಮಾಡು ಪ್ರಭು ಸಂತಸದಿಂದ.